ಸುಮಾರು 650 ವರ್ಷಗಳ ಕಾಲ ಅಖಂಡ ಕರ್ನಾಟಕವನ್ನ ಆಳಿರತಕ್ಕಂತ ಮೊದಲ ಮಂತನ ಗಂಗರದಾಗಿರುತ್ತದೆ ಇವರ ಲಾಂಛನ ಮದಗಜ ಯಾಗಜ ಮದಗಜ ಸೋ ಗುರು ಕೆಪಿ ಜೈಸ್ವಾಲ್ ಅಂತ ಹೇಳಿ ಇವರು ಹೇಳ್ತಾರ ಗಂಗರ ಬಗ್ಗೆ 350 ರಿಂದ 400 ವರೆಗೆ ಇತನ ಆಡಳಿತ ಅವಧಿ सो ಮೊದಲನೆಯದು ಇವಂಗ ದುರ್ ವಿನೀತ सो ಇವನ ಒಂದು ಆಡಳಿತದ ಅವಧಿ 529 529 579 हाय हेलो नमस्ते ನನ್ನ ಕರ್ನಾಟಕ ಬಂಧುಗಳೇ सो ವೆಲ್ಕಮ್ ಟು ICS सो ಮತ್ತೆ ನಿಮ್ಮೊಂದಿಗೆ ICS ನ YouTube ಚಾನೆಲ್ ಹಾಗೆ ಅದರ ಜೊತೆಯಲ್ಲಿ ನಿಮ್ಮ ಪ್ರೀತಿಯ ಮಹಂತೇಶ್ ಕಂಬಾರ್ ಇತಿಹಾಸ ಉಪನ್ಯಾಸಕರು सो ಮಿತ್ರರೇ ಇವತ್ತಿನ ದಿನ ನಾವು ಗಂಗರಿಗೆ ಸಂಬಂಧಪಟ್ಟಂತ ವಿಷಯಗಳನ್ನು ನೋಡ್ತಾ ಹೋಗೋಣ सो ಏನು ಅಂತಂದ್ರೆ ನಮ್ಮ ಕರ್ನಾಟಕ ಇತಿಹಾಸದಲ್ಲಿ ವಿಶೇಷವಾಗಿರತಕ್ಕಂತ ಒಂದು ಗಂಗರ ಮಣಿತನ ಅಂದ್ರೆ ಕರ್ನಾಟಕವನ್ನ ಸುದೀರ್ಘ ಕಾಲದವರೆಗೂ ಅತಿ ಹೆಚ್ಚಿನ ಕಾಲದವರೆಗೂ ಆಡಳಿತವನ್ನ ಮಾಡಿದತಕ್ಕಂತ ಮಣಿತನ ಯಾವುದು ಅಂದ್ರೆ ಎಸ್ ಗಂಗರಾಗಿರ್ತಾರೆ सुदीर्घ कल अस्ट वर्ष सुमार 650 वर्ष अखंड कर्नाटक आलिता मोदल मणितन गंगरदे सो गंगर बहुत वेरी इंटरेस्टिंग अंशिबू इवर हिन्ले इवर चारित्रिक हिन्ले हेगी स्पर्धात्मक परीक्ष ಗಂಗರ ಮೇಲೆ ಕೇಳತಕ್ಕಂತ ಪ್ರಶ್ನೆಗಳು ಯಾವುವು ಅಥವಾ ಕೇಳಿದಂತ ಪ್ರಶ್ನೆಗಳು ಯಾವುವು ಎಲ್ಲವೂ ಕೂಡ ಸೋ ನಿಮ್ಮೊಂದಿಗೆ ಚರ್ಚೆ ಆಗ್ತಿದೆ ಮಿತ್ರರೇ ಸೋ ಇಲ್ಲಿ ಗಂಗರಿಗೆ ವಿಶೇಷವಾಗಿರತಕ್ಕಂತ ಒಂದು ಸ್ಥಾನಮಾನವನ್ನ ನಾವು ನಮ್ಮ ಕರ್ನಾಟಕ ಇತಿಹಾಸದಲ್ಲಿ ಹೊಂದಬೇಕಾಗುತ್ತದೆ ಸೋ ಯಾಕೆ ಅಂತಂದ್ರೆ ಸೋ ಸುಮಾರು ಎಷ್ಟು ವರ್ಷಗಳ ಕಾಲ ರೀ 650 ವರ್ಷಗಳ ಕಾಲ ಹಾಗಿದ್ರೆ ಸ್ವಲ್ಪ ಇವರ ಚಾರಿತ್ರಿಕ ಹಿನ್ನೆಲೆಯನ್ನ ತಿಳ್ಕೊಂಡು ಬಿಡೋಣ ಏನು ಆ ಚಾರಿತ್ರಿಕ ಹಿನ್ನೆಲೆ ಚರಿತ್ರೆಯ ಹಿನ್ನೆಲೆ ಅಂದ್ರೆ ಇಲ್ಲಿ ನಮಗೆ ನಿಮಗೆಲ್ಲ ಗೊತ್ತಿರುವಂತೆ ಸೋ ಉತ್ತರದ ಭಾಗಗಳಿಂದ ಎಕ್ಸಾಕ್ಟ್ ಆಗಿ ಕೆಲವಷ್ಟು ಇತಿಹಾಸಕಾರರು ಸ್ಥಳಗಳನ್ನು ಕೊಡ್ತಾರೆ ಏನು ಆ ಸ್ಥಳಗಳು ಅಂತಂದ್ರೆ ಮಗದದ ಕಡೆಯಿಂದ ಬಂದ್ರು ಅಂತ ಕೆಲವಷ್ಟು ಇತಿಹಾಸಕಾರರು ಹೇಳ್ತಾರೆ ಯಾವ ಕಡೆಯಿಂದ ಮಗದಳ ಕಡೆಯಿಂದ ಬಂದ್ರು ಅಂತಕಂತದ್ದು ಕೆಲವಷ್ಟು ಇತಿಹಾಸಕಾರರು ಹೇಳ್ತಾರೆ ಸೋ ಇಲ್ಲಿ ನೋಡೋಣ ನಮ್ಮ ಮ್ಯಾಪ್ ಜೊತೆಗೆ ಹೋಗೋಣ ಅಂತ ಸೋ ಮಗದ ಪಾಟಲಿಪುತ್ರ ಅಂತಕಂತ ಸ್ಥಳಗಳು ಸೋ ಆ ಕಡೆಯಿಂದ ದಕ್ಷಿಣದ ಕಡೆಗೆ ಬರಬೇಕು ಇದು ಕಾನ್ಸೆಪ್ಟ್ ಇದು ಚಾರಿತ್ರಿಕ ಹಿನ್ನೆಲೆಯಿಂದ ತೋರಿಸತಕ್ಕಂತದ್ದು ಓಕೆ ಇಲ್ಲಿ ಈ ಗಂಗರು ಅಂತ ಬಂದಾಗ ಒಂದು ಇಬ್ಬರು ಹೆಸರು ಇಂಪಾರ್ಟೆಂಟ್ ಆಗ್ತವೆ ಇಲ್ಲಿ ನಮಗೆ ಒಬ್ಬವ ದಡಿಗ ಮತ್ತೊಬ್ಬಾತ ಮಾಧವ ಅಂತ ಸೋ ಈ ದಡಿಗನಿಗೆ ಮತ್ತೊಂದು ಹೆಸರದೆ ಕೊಂಗಣಿ ವರ್ಮ ಅಂತ ಕರೀತಾರೆ ಯಾವ ವರ್ಮ ಕೊಂಗಣಿ ವರ್ಮ ಅಂತ ಕರೀತಾರೆ ದಡಿಗನಿಗೆ ಅದೇ ಹೆಸರು ಈ ಇಬ್ಬರು ಸಹೋದರರು ಯಾ ಇಬ್ಬರು ಸಹೋದರರು ದಡಿಗ ಮತ್ತು ಮಾಧವ ಎಂಬ ಇಬ್ಬರು ಸಹೋದರರು ಉತ್ತರದಿಂದ ದಕ್ಷಿಣದ ಕಡೆಗೆ ವಲಸೆ ಬಂದರು ಯಾವ ಕಾರಣದಿಂದ ಸೋ ಇಲ್ಲಿ ಕೆಲವಷ್ಟು ಮನೆತನಗಳು ಆಡಳಿತವನ್ನ ಮಾಡುತ್ತಿದ್ದುವಂತೆ ಅವೆಲ್ಲ ಮನೆತನಗಳ ಒಂದು ಕಾಟಕ್ಕೆ ಕಿರುಕುಳಕ್ಕೆ ಈಗ ಈ ಭಾಗದಿಂದ ಈ ಭಾಗಕ್ಕೆ ಬಂದ್ರು ಅಂತ ಒಂದು ಕಡೆ ಹೇಳ್ತಾರೆ ಸೋ ಮತ್ತೊಂದು ಕಡೆಗೆ ತಾವು ಕೂಡ ಒಂದು ಸ್ವತಂತ್ರವಾದ ರಾಜ್ಯವನ್ನ ಕಟ್ಟಬೇಕು ಅಂತ ಮಾಡಿದ್ರು ಸೋ ಅದಕ್ಕೆ ಸರಿಯಾಗಿರತಕ್ಕಂತ ಒಂದು ಜಾಗ ಬೇಕಿತ್ತು ಅದಕ್ಕೆ ದಕ್ಷಿಣದ ಕಡೆಗೆ ವಲಸೆ ಬಂದ್ರು ಅಂತ ಇತಿಹಾಸದಲ್ಲಿ ಹೇಳ್ತಾರೆ ಸೋ ಅದು ಏನು ಇಲ್ಲ ಈಗಂತ ಅವರು ದಕ್ಷಿಣಕ್ಕೆ ಬಂದು ನೆಲೆ ನಿಂತಾರ ಸೋ ಅದು ಎಲ್ಲಿ ಅಂತಂದ್ರೆ ಪೇರೂರಿನ ಸಮೀಪ ಅಂತ ಹೇಳ್ತಾರೆ ಯಾವ ಊರು ಪೇರೂರು ಪೇರೂರು ಅಂತಕಂತ ಒಂದು ಗ್ರಾಮದ ಸಮೀಪ ಬಂದು ನೆಲೆ ನಿಂತಾರ ಸೋ ಆ ವೇಳೆಯಲ್ಲಿ ಒಬ್ಬ ಜೈನ ಆಚಾರ್ಯರು ಅಥವಾ ಜೈನ ಗುರುಗಳು ಜೈನ ಆಚಾರ್ಯರು ಅವರನ್ನು ನೋಡ್ತಾರೆ ಸೋ ಆ ಜೈನ ಆಚಾರ್ಯರು ಯಾರು ಅಂತಂದ್ರೆ ಸಿಂಹನಂದಿಯವರು ಯಾನಂದಿ ಸಿಂಹನಂದಿಯವರು ಯಾರನ್ನ ನೋಡ್ತಾರೆ ಅಂತಂದ್ರೆ ಈ ಸಿಂಹನಂದಿಯವರು
ದಡಿಗ ಮತ್ತು ಮಾಧವನನ್ನ ನಿತ್ಯ ನೋಡ್ತಾರೆ ಅವರ ಬದುಕಿನ ಕಷ್ಟಗಳನ್ನು ತಮ್ಮ ಕಣ್ಣಿನಿಂದ ನೋಡಿ ಎಷ್ಟು ಹೋರಾಡುತ್ತಿದ್ದಾರೆ ದಡಿಗ ಮತ್ತು ಈ ಮಾಧವ ಇಬ್ಬರು ಸಹೋದರರು ತಮ್ಮ ಬದುಕನ್ನ ಕಟ್ಟಿಕೊಳ್ಳಕ್ಕೆ ಎಷ್ಟು ಹೆಣಗಾಡಲಿಕ್ಕತ್ತಾರ ಅಂತ ತಿಳ್ಕೊಂಡು ಒಂದು ದಿನ ಈ ಸಿಂಹನಂದಿಯವರು ದಡಿಗ ಮತ್ತು ಮಾಧವನನ್ನ ವಿಚಾರಿಸುತ್ತಾರೆ ಎಲ್ಲಿಂದ ಬಂದಿರಿ ಯಾವ ಉದ್ದೇಶದಿಂದ ಬಂದಿರಿ ನಿಮಗೆ ಇರೋ ಪ್ರಾಬ್ಲಮ್ ಏನು ಇಟ್ ಮೀನ್ಸ್ ಸಮಸ್ಯೆ ಏನು ಹಲವಾರು ಪ್ರಶ್ನೆಗಳನ್ನು ಕೇಳ್ತಾರೆ ಸೋ ಅಲ್ಲಿ ಸಿಂಹನಂದಿಯವರಿಗೆ ಆಚಾರ್ಯ ಸಿಂಹನಂದಿಯವರಿಗೆ ಗೊತ್ತಾಗಿದ್ದೀವಿ ಅಂತಂದ್ರೆ ದಡಿಗ ಮತ್ತು ಮಾಧವ ಇಬ್ಬರಿಗೆ ಏನಾಗಿದೆ ಅಂದ್ರೆ ಪ್ರಸ್ತುತೇ ಸದೆ ಕಷ್ಟದಲ್ಲಿದ್ದಾರು ಸೋ ಇವರಿಗೆ ನಾನು ಸಹಕರಿಸಿದ್ರೆ ಆಯ್ತು ಅಂತ ತಿಳಿದು ಈ ಸಿಂಹನಂದಿಯವರು ದಡಿಗ ಮತ್ತು ಮಾಧವನಿಗೆ ತಪಸ್ಸನ್ನ ಆಚರಿಸಿ ತಾಯಿ ಪದ್ಮಾವತಿ ದೇವಿಯನ್ನ ಪ್ರತ್ಯಕ್ಷಗೊಳಿಸಿ ದಡಿಗ ಮತ್ತು ಮಾಧವನಿಗೆ ಇರತಕ್ಕಂತಹ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಒಂದು ನಾಂದಿಯನ್ನ ಹಾಡ್ತಾರೆ ಸಿಂಹನಂದಿಯವರು ಇಲ್ಲಿ ನೋಡಿ ಈ ಸಿಂಹನಂದಿಯವರ ತಪಸ್ಸಿಗೆ ಮೆಚ್ಚಿ ತಾಯಿ ಪದ್ಮಾವತಿ ಪ್ರತ್ಯಕ್ಷರಾದರೆ ಅವರು ಕೇಳಿಕೊಂಡಿದ್ದೇನೋ ದಡಿಗ ಮತ್ತು ಮಾಧವನಿಗೆ ಇರತಕ್ಕಂತ ಸಮಸ್ಯೆಗಳು ಬಗೆಹರಿಬೇಕು ಅಂತ ತಿಳ್ಕೊಂಡು ಆಗ ದಡಿಗ ಮತ್ತು ಮಾಧವ ಇಬ್ಬರು ಸೇರಿಕೊಂಡು ತಾಯಿ ಪದ್ಮಾವತಿ ದೇವಿಯಲ್ಲಿ ಒಂದು ವಿನಂತಿಯನ್ನು ಇಟ್ಕೊಳ್ತಾರೆ ಆ ವಿನಂತಿಗೆ ತಕ್ಕುದಾಗಿ ತಾಯಿ ಪದ್ಮಾವತಿ ದಡಿಗ ಮತ್ತು ಮಾಧವನಿಗೆ ಒಂದು ಕತ್ತಿಯನ್ನ ಕೊಟ್ಟಳು ಅಂತ ಹೇಳ್ತಾರೆ ಖಡ್ಗ ಖಡ್ಗವನ್ನ ಕೊಟ್ಟಳು ಅಂತ ಹೇಳ್ತಾರೆ ಅದರ ಜೊತೆಗೆ ಸ್ವತಂತ್ರವಾಗಿ ನೀವೇನ್ ಮಾಡ್ತೀರಿ ಅಂತಂದ್ರೆ ಒಂದು ಬಲಿಷ್ಠವಾಗಿರತಕ್ಕಂಥ ಸಾಮ್ರಾಜ್ಯವನ್ನು ಕಟ್ಟಿ ಅಂತ ತಿಳ್ಕೊಂಡು ತಾಯಿ ಪದ್ಮಾವತಿ ದೇವಿ ಅವರಿಗೆ ಆಶೀರ್ವದಿಸ್ತಾಳೆ ಸೋ ಹಾಗಾದರೆ ಈ ದಡಿಗ ಮತ್ತು ಮಾಧವನಿಗೆ ಪದ್ಮಾವತಿ ದೇವಿಯಿಂದ ಸಿಕ್ಕದ್ದು ಏನು ಅಂದ್ರೆ ಒಂದು ಕತ್ತಿ ಅಥವಾ ಖಡ್ಗ ಅಂತ ಹೇಳ್ತೀವಿ ಓಕೆ ಸೋ ಅದು ಸಿಕ್ತದೆ ಇಲ್ಲಿ ದೇವನಂದಿಯವರು ದಡಿಗ ಮತ್ತು ಮಾಧವನ ಒಂದು ಶಕ್ತಿ ಸಾಮರ್ಥ್ಯವನ್ನು ನೋಡ್ಲಿಕ್ಕೆ ಮತ್ತು ಅವರು ಮುಂದೊಂದು ದಿನ ರಾಜ್ಯವನ್ನು ಕಟ್ಟಲಿಕ್ಕೆ ಯೋಗ್ಯ ಆಧಾರವನ್ನು ಅಂತ ತಿಳ್ಕೊಂಡು ಒಂದು ಪ್ರಯೋಗವನ್ನ ಮಾಡ್ತಾರೆ ಏನು ಅಂತಂದ್ರೆ ಈ ಕತ್ತಿ ಅಥವಾ ಖಡ್ಗದಿಂದ ಒಂದು ಶಿಲೆಯನ್ನ ಒಂದ ಹಡತಕ್ಕೆ ಏನ್ ಮಾಡ್ಬೇಕಂದ್ರೆ ಎರಡು ಹೋಳು ಮಾಡ್ಬೇಕು ಅಂದ್ರೆ ತುಂಡರಿಸಬೇಕು ಅದು ಯಾರಿಗೆ ಅಂತಂದ್ರೆ ಮಾಧವನಿಗೆ ಬಂದಂತ ಟಾಸ್ಕ್ ಆಗಿತ್ತು ಎಸ್ ಸಿಂಹನಂದಿಯವರು ಮಾಧವನಿಗೆ ಹೇಳ್ತಾರೆ ಮಾಧವ ತನ್ನ ಒಂದೇ ಹೀಟಿನಿಂದ ಶಿಲೆಯನ್ನ ಎರಡು ಭಾಗ ಮಾಡ್ತಾನೆ ಇಬ್ಬಾಗ ಮಾಡ್ತಾನೆ ಸೋ ಇದು ಯಾವುದರ ಮುನ್ಸೂಚನೆ ಅಂತ ಹೇಳ್ತಾರೆ ಅಂದ್ರೆ ಸಿಂಹನಂದಿಯವರು ಎಸ್ ಇದು ಶುಭ ಫಲ ಇದು ಶುಭದ ಸಂಕೇತ ಆಗ್ಯದ ನೀವು ಸ್ವತಂತ್ರವಾಗಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಅದ ಅಂತಂದ್ರೆ ಒಂದು ರಾಜ್ಯವನ್ನು ಕಟ್ಟಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ಸೊ ಇವರಿಗೆ ಒಂದು ಆಶೀರ್ವಾದವನ್ನ ನೀಡಿದಾಗ ದಡಿಗ ಮತ್ತು ಮಾಧವ ಇಟ್ ಮೀನ್ಸ್ ಕೊಂಗಣಿ ವರ್ಮ ಮತ್ತು ಮಾಧವ ಇಬ್ರು ಸೇರ್ಕೊಂಡು ಎಸ್ ತಮ್ಮ ಮೊದಲ ರಾಜಧಾನಿ ಕುವಲಾಲವನ್ನಾಗಿ ಮಾಡಿಕೊಂಡರು ಇಟ್ ಮೀನ್ಸ್ ಕೋಲಾರವನ್ನು ತಮ್ಮ ಮೊದಲ ರಾಜಧಾನಿಯನ್ನಾಗಿ ಮಾಡಿಕೊಂಡು ಎಸ್ ಗಂಗಮಣಿತನ ಅಂತ ಹೆಸರನ್ನ ಇಟ್ಕೊಂಡು ಆಡಳಿತಕ್ಕೆ ಬರ್ತಾರೆ ಇದೇ ಗಂಗಮಣಿತನ ಸುಮಾರು 650 ವರ್ಷಗಳ ಕಾಲ ಒಂದು ಸ್ವತಂತ್ರವಾಗಿರ್ತಕ್ಕಂತಹ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಹೆಣಗಾಡಿರ್ತಕ್ಕಂಥವ್ರು ಹಾಗಿದ್ದರೆ ಇವರು ಯಾವ ಅವಧಿಯಿಂದ ಯಾವ ಅವಧಿಯವರೆಗೂ ಸ್ವತಂತ್ರವಾಗಿ ಆಳ್ವಿಕೆಯನ್ನು ಮಾಡಿದ್ರು ಯಾವ ಅವಧಿಯಿಂದ ಯಾವ ಅವಧಿಗೆ ಚಾಲುಕ್ಯರ ಸಾಮಂತರಾಗಿ ರಾಷ್ಟ್ರಕೂಟರ ಸಾಮಂತರಾಗಿ ಕಲ್ಯಾಣಿ ಚಾಲುಕ್ಯರ ಸಾಮಂತರಾಗಿ ಆಡಳಿತವನ್ನ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ ಹಾಗೆ ಇವರ ಒಂದು 4 ರಾಜಧಾನಿಗಳು ಕೂಡ ಇಂಪಾರ್ಟೆಂಟ್ ಆಗ್ತವೆ ಯಾವಾಗ ಕೋಲಾಲ ಅಥವಾ ಕೋಲಾರವು ರಾಜಧಾನಿಯಾಗಿತ್ತು ತಲಕಾಡು ಯಾವಾಗ ಆಗ್ತದೆ ಮಾಕುಂಡ ಯಾವಾಗ ಆಗ್ತದೆ ಮಣ್ಣೆ ಯಾವಾಗ ಆಗ್ತದೆ ಅಂತಕ್ಕಂತಹ ಒಂದು 4 ರಾಜಧಾನಿಗಳ ಹಿನ್ನೆಲೆ ಗೊತ್ತಾಗಬೇಕಾಗ್ತದೆ ಸೊ ಹಾಗಿದ್ದರೆ ಈ ಗಂಗಾಮಣಿತನದ ಸ್ಥಾಪಕರು ಯಾರೆಂದರೆ ವೆರಿ ಕ್ಲಿಯರ್ ಕಟ್ ಯಾರು ಎಸ್ ದಡಿಗ ಮತ್ತು ಮಾಧವ ಎಸ್ ಗಂಗಾಮಣಿತನದ ಸ್ಥಾಪಕರು ದಡಿಗ ಮತ್ತೆ ಮಾಧವ ಎಸ್ ಇವರ ರಾಜಧಾನಿ ಇವರ ರಾಜಧಾನಿ ಕುವಲಾಲ ಅಥವಾ ಕೋಲಾರ ಓಕೆ ಇವರ ಲಾಂಛನ ಮದಗಜ ಯಾಗಜ ಮದಗಜ ಸೋ ಗುರುಗಳು ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂತಹ ಗುರುಗಳು ಎಸ್ ಯಾರೇ ಸಿಂಹನಂದಿ ಆಚಾರ್ಯ ಸಿಂಹನಂದಿಯವರು
ಎಸ್ ಒಂದೊಂದಾಗಿ ನೋಡ್ತಾ ಹೋಗೋಣ ರಾಜಧಾನಿ ಕಡೆ ಗಮನ ಕೊಡೋಣ ಒಬ್ಬೊಬ್ಬರದ ಏನು ಮಾಡೋಣ ಅಂತಂದ್ರೆ ದಡಿಗನ ಆಡಳಿತ ಹೇಗಿತ್ತು ದಡಿಗನಿಂದ ಡೈರೆಕ್ಟ್ ಆಗಿ ನಾವು ದುರ್ವಿನೀತನಿಗೆ ಬಂದು ದುರ್ವಿನೀತನಿಂದ ಸೋ ಎಲ್ಲಿಗೆ ಹೋಗೋಣ ಅಂತಂದ್ರೆ ಸ್ತ್ರೀ ಪುರುಷನ ಆಡಳಿತ ನೋಡೋಣ ವೆರಿ ಇಂಪಾರ್ಟೆಂಟ್ ಎಲ್ಲವನ್ನ ಅಧ್ಯಯನ ಮಾಡೋದಕ್ಕಿಂತ ಪರೀಕ್ಷಾ ದೃಷ್ಟಿಯಿಂದ ಎಷ್ಟು ಬೇಕಲ್ಲ ಅಷ್ಟು ಉಣಬಡಿಸುವ ಒಂದು ಕಾರ್ಯವನ್ನ ನಾನು ಮಾಡ್ತಾ ಇದ್ದೀನಿ ಮಿತ್ರರೇ ಸೋ ಆಮೇಲೆ ಎರಡನೇ ಶಿವಮಾರ ಸೋ ಭೂತಗನ ಆಡಳಿತ ಹೇಗಿತ್ತು ನಾಲ್ಕನೇ ರಾಜಮಲ್ಲನವರೆಗೂ ಹಾಗೆ ಚಾವುಂಡರಾಯನವರೆಗೂ ಒಂದು ಆಡಳಿತ ವ್ಯವಸ್ಥೆನ ನೋಡ್ತಾ ಹೋಗೋಣ ಸೋ ಮೊದಲಿಗೆ ಇಲ್ಲಿ ಪ್ರಾರಂಭದೊಳಗೆ ಏನು ಮಾಡೋಣ ಅಂತಂದ್ರೆ ಒಂದನ್ನ ಕ್ಲಿಯರ್ ಮಾಡ್ಕೊಳ್ತಾ ಹೋಗೋಣ ಸೋ ರಾಜಧಾನಿ ಅಂತ ಬಂದಾಗ ಒಂದು ನಾಲ್ಕು ರಾಜಧಾನಿಗಳು ಅಂತ ಹೇಳಿದೆ ಯಾರ ಅವಧಿ ಒಳಗೆ ಯಾವ ಯಾವ ರಾಜಧಾನಿಗಳು ಇದ್ದು ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ ಸೋ ಎಸ್ ಇಲ್ಲಿ ದಡಿಗ ಮತ್ತೆ ಮತ್ತೆ ಮಾಧವ ಇವರಿಬ್ಬರ ಕಾಲದೊಳಗೆ ಕುಬಲಾಲ ರಾಜಧಾನಿ ಓಕೆ ಇನ್ನ ಎರಡನೇ ರಾಜಧಾನಿ ಅಂತ ಬಂದಾಗ ಹರಿವರ್ಮನ ಆಡಳಿತ ಇದ್ದಾಗ ಯಾರ್ದ್ರೆ ತರ್ತಿಪುರ ಯಾಪುರ ತರ್ತಿಪುರ ಅಥವಾ ತಲವನ ಕಾಡು ಅಥವಾ ಅಥವಾ ತಲವನ ಕಾಡು ಅಥವಾ ತಲಕಾಡು ಯಾರ ಅವಧಿಯಲ್ಲಿ ಯಾವುದು ಯಾರ ರಾಜಧಾನಿ ಆಗಿತ್ತು ಅನ್ನಲಿಕ್ಕೆ ಇದೊಂದು ಎಕ್ಸಾಂಪಲ್ ದಡಿಗ ಮತ್ತು ಮಾಧವನ ಆಡಳಿತದೊಳಗೆ ಕೋಲಾಲನೆ ಇತ್ತು ಹರಿವರ್ಮ ಅಂತ ಆಡಳಿತ ಮಾಡ್ತಾನೆ ಆ ಸಂದರ್ಭದಲ್ಲಿ ತಲಕಾಡು ಅಂತಿತ್ತು ತಲಕಾಡಿಗಿರುವ ಮುಂಚಿನ ಹೆಸರುಗಳಿವು ತಲವನ ಕಾಡು ತರ್ತಿಪುರ ಅಂತ ಮುಂಚಿನ ಹೆಸರುಗಳಿವು ಸೊ ಅದು ಗೊತ್ತಿರಲಿ ಅನ್ನೋ ಒಂದು ಉದ್ದೇಶಕ್ಕೆ ಹೇಳ್ತಾ ಇದ್ದೇನೆ ಸೊ ಇನ್ನ ಇವರ ಮೂರನೇ ರಾಜಧಾನಿ ಅಂತ ಬಂದಾಗ ಭೂವಿಕ್ರಮ ಅಂತ ಆಡಳಿತ ಮಾಡ್ತಾನೆ ಯಾರು ಭೂವಿಕ್ರಮ ಅಂತ ಆಡಳಿತ ಮಾಡ್ತಾನೆ ಇವನ ಕಾಲಾವಧಿ ಒಳಗೆ ಇವರ ರಾಜಧಾನಿ ಯಾವುದು ಅಂತಂದ್ರೆ ಮಾಕುಂದ ಆಗಿತ್ತು ಯಾವುದಾಗಿತ್ತು ಮಾಕುಂದ ಆಗಿತ್ತು ಯಾರ ಕಾಲದೊಳಗೆ ಭೂವಿಕ್ರಮನ ಆಡಳಿತದ ಅವಧಿಯಲ್ಲಿ ಸೊ ಇನ್ನ ಸ್ತ್ರೀ ಪುರುಷನ ಸ್ತ್ರೀ ಪುರುಷನ ಆಡಳಿತದ ಅವಧಿಯಲ್ಲಿ ಮಣ್ಣೆ ಅಥವಾ ಅಥವಾ ಮಾಣ್ಯಪುರ ಒಟ್ಟು ಗಂಗರ ರಾಜಧಾನಿಗಳು ಎಷ್ಟು ಅಂತ ಕೇಳಿದ್ರೆ ನಾಲ್ಕು ಒಂದು ಕುವಲಾಲ ತಲಕಾಡು ಮಾಕುಂದ ಮಣ್ಣೆ ಅಥವಾ ಮಾಣ್ಯಪುರ ಇವೆಲ್ಲವೂ ಯಾರ ರಾಜಧಾನಿಗಳು ಅಂತಂದ್ರೆ ಗಂಗರ ರಾಜಧಾನಿಗಳು ಸರಿ ಹಾಗಿದ್ರೆ ಈ ಗಂಗರ ರಾಜಧಾನಿಗಳ ಬಗ್ಗೆ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಇನ್ನ ಗಂಗರ ಆಡಳಿತ ಅಂತ ಬಂದಾಗ ಯಾವ ಅವಧಿಯಿಂದ ಯಾವ ಅವಧಿಯವರೆಗೆ ಇವರು ಸ್ವತಂತ್ರ ಆಡಳಿತವನ್ನು ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ ನೋಡಿ 300 ರಿಂದ ಕ್ರಿಸ್ತಶಕ 300 ರಿಂದ ಸಾರಿ 350 ರಿಂದ ಕ್ರಿಸ್ತಶಕ 350 ರಿಂದ 600 ರವರೆಗೆ ಸ್ವತಂತ್ರವಾಗಿ ಆಡಳಿತ ಎಂತ ಆಡಳಿತ ಇರೋದು ಸ್ವತಂತ್ರ ಆಡಳಿತ ಅವಧಿ ನೋಡ್ರಿ 350 to 600 ಓಕೆ ಇನ್ನ 600 ರಿಂದ ಕ್ರಿಸ್ತಶಕ 600 ರಿಂದ 757 ರವರೆಗೆ ಬಾದಾಮಿ ಚಾಲುಕ್ಯರ ಸಾಮಂತರಾಗಿ ಚಾಲುಕ್ಯರ ಸಾಮಂತರಾಗಿ ಓಕೆ ಇನ್ನ 757 ರಿಂದ 793 ರವರೆಗೆ 793 ರವರೆಗೆ 1350 ರಿಂದ 600 ಸ್ವತಂತ್ರವಾಗಿ ಆಡಳಿತ ಮಾಡ್ತಾರೆ 600 ಹಿಡಿದು 752 ರವರೆಗೆ ಬಾದಾಮಿ ಚಾಲುಕ್ಯರ ಸಾಮಂತರಾಗಿ ಸೇಮ್ ಕಾನ್ಸೆಪ್ಟ್ 752 ರಿಂದ 793 ರಾಷ್ಟ್ರಕೂಟರ ಸಾಮಂತರಾಗಿ ರಾಷ್ಟ್ರಕೂಟರ ಸಾಮಂತರಾಗಿ ಎಸ್ ಇನ್ನ 793 ರಿಂದ 999 ರವರೆಗೆ ಕಲ್ಯಾಣಿ ಚಾಲುಕ್ಯರ ಸಾಮಂತರಾಗಿ ಆಡಳಿತವನ್ನ ಮಾಡ್ತಾರೆ ಒಟ್ಟು ಇವರ ಒಂದು ಆಡಳಿತದ ಅವಧಿ ಪ್ರಾರಂಭ ಕ್ರಿಸ್ತಶಕ 350 ಕ್ಕೆ ಪ್ರಾರಂಭವಾಗಿ
1999 ಕ್ಕೆ ಏನಾಗಬೇಕು ಅಂದ್ರೆ ಮುಗಿದೋಗಬೇಕು ಸರಿ ಹಾಗಿದ್ದರೆ ಎಷ್ಟು ವರ್ಷಗಳ ಕಾಲ ಆಡಳಿತ ಅಂತ ಬಂದಾಗ ಸೋ ಎಸ್ 649 ಆಗ್ತದೆ ಸೋ ಹೆಚ್ಚು ಕಡಿಮೆ ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ 650 ವರ್ಷಗಳ ಕಾಲ ನಮ್ಮ ಕರ್ನಾಟಕವನ್ನ ಆಳಿರತಕ್ಕಂತವರು ಸುದೀರ್ಘವಾಗಿ ಆಳಿರತಕ್ಕಂತವರು ಇವರೇ ಅಂತ ತಿಳ್ಕೊಂಡು ಓಕೆ ಸೋ ಇಷ್ಟು ಇದು ನಮಗೆ ಗಂಗರ ಬಗ್ಗೆ ಇರತಕ್ಕಂತಹ ಪ್ರಾರಂಭದ ಒಂದು ನೋಟ ಇದೆಲ್ಲ ನಮಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಳ್ಳ್ರಿ ಸೋ ಮುಂದೆ ಏನು ವಿಷಯ ಸಾಕ್ತದಲ್ಲ ಅಲ್ಲಿ ಬಹಳ ಚೆನ್ನಾಗಿ ಅರ್ಥ ಆಗ್ತಾ ಹೋಗ್ತದೆ ಚಾಲುಕ್ಯರ ಬಗ್ಗೆ ಹೇಳ್ತಿರಬೇಕಾದ್ರೆ ಶತಮಾನಗಳನ್ನು ಅಥವಾ ಅಲ್ಲಿ ಕಾಲವನ್ನ ಹೇಳ್ತಿರಬೇಕಾದ್ರೆ ಸೋ ಇಲ್ಲಿ ಎರಡನೇ ಪುಲಕೇಶಿ ಬಂದಾಗ ಅವನ ಜೊತೆಗೆ ಯಾರು ಗಂಗಾಧರ ಇದ್ದರು ಏನು ವ್ಯತ್ಯ ಸಿಗ್ತದೆ ಹಾಗೆ ರಾಷ್ಟ್ರಕೂಟರ ಬಗ್ಗೆ ಹೇಳಬೇಕಾದ್ರೆ ಶಿವಮಾರನ ಒಂದು ಹೈಲೈಟ್ ಆಗ್ತಾನೆ ಕಲ್ಯಾಣಿ ಚಾಲುಕ್ಯರ ಬಗ್ಗೆ ಹೇಳಬೇಕಾದ್ರೆ ಆ ಬೆಳೆಯಲ್ಲಿ ಕೂಡ ಏನಾಗ್ತದೆ ಏನು ವ್ಯತ್ಯ ಎಲ್ಲವೂ ಸಿಗ್ತದೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ನಾನು ಈ ರೀತಿಯಾಗಿ ಡಿವೈಡ್ ಮಾಡ್ತಿ ಮಾಡಿ ಹೇಳ್ತಾ ಇದ್ದೀನಿ ಸೋ ಯಾಕೆ ಅಂತಂದ್ರೆ ಒಟ್ಟು ನಮ್ಮ ಕಾನ್ಸೆಪ್ಟ್ ಏನು ಅಂತಂದ್ರೆ ಬೇಸ್ಮೆಂಟ್ ಗೊತ್ತಿತ್ತು ಅಂತಂದ್ರೆ ಪರೀಕ್ಷೆಯಲ್ಲಿ ಎಂತಾದರೂ ಪ್ರಶ್ನೆಗಳು ಬರಲಿ ಅದನ್ನ ಅತಿ ಚಾಣಾಕ್ಯತೆಯಿಂದ ಉತ್ತರಿಸಿ ಬರಬಹುದು ಇಲ್ಲಿ ಅಪ್ಲೈಡ್ ಪ್ರಶ್ನೆಗಳನ್ನ ಸಾಕಷ್ಟು ಮಾಡಬಹುದು ಸೋ ಬೇಕಿದ್ರೆ ನೀವು ಟಾಸ್ಕ್ ತಗೊಳ್ಳ್ರಿ ಏನಾದರೂ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಇದೆ ನೋಡಿ ವಿಡಿಯೋ ನೋಡ್ತಕ್ಕಂಥ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು ಸೋ ನೀವು ಒಂದಿಷ್ಟು ಪ್ರಶ್ನೆಗಳನ್ನು ತಗೊಂಡು ನನ್ನ ವಾಟ್ಸಪ್ ನಂಬರ್ಗೆ ಹಾಕಬಹುದು ಓಕೆ ಸೋ ನಾನು ಕ್ವೆಶನ್ಸ್ ಅನ್ನ ಬಿಡಿಸ್ತೇನೆ ಈ ಸದ್ಯ ಬೇಡ ಡೈರೆಕ್ಟ್ ಮೊದಲು ಸಿಲೆಬಸ್ ಆಗಲಿ ಕಡಿಮೆ ಅವಧಿ ಅದ ಸೋ ಲಾಸ್ಟ್ಗೆ ಒಂದು 4-5 ದಿನ ಇದ್ದಾಗ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವ ಪ್ರಯತ್ನ ಮಾಡ್ತೇನೆ ನಾನು ಓಕೆ ಸರಿ ಹಾಗಿದ್ರೆ ಇವರ ಆಡಳಿತವನ್ನು ಪ್ರಾರಂಭಿಸುವ ಮುಂಚೆ ಇವ್ರ ಬಗ್ಗೆ ಇರತಕ್ಕಂಥ ಕೆಲವಷ್ಟು ಅಭಿಪ್ರಾಯಗಳನ್ನು ತಿಳಿಯೋಣ ಸೊ ಏನು ಆ ಅಭಿಪ್ರಾಯಗಳು ಅಂತಂದ್ರೆ ಇವರ ಮೂಲದ ಬಗ್ಗೆ ಇರುವ ಅಭಿಪ್ರಾಯಗಳು ಅಂತ ಹೇಳಬೇಕಾಗ್ತದೆ ಯಾರ ಮೂಲದ ಬಗ್ಗೆ ಗಂಗರ ಮೂಲದ ಬಗ್ಗೆ ಒಂದಿಷ್ಟು ಅಭಿಪ್ರಾಯಗಳದವು ಆ ಅಭಿಪ್ರಾಯಗಳನ್ನು ನೋಡೋಣ ಏನು ಅಂತಂದ್ರೆ ನಿಮಗೆಲ್ಲರಿಗೂ ಗೊತ್ತದೆ ಇವರ ಹೆಸರು ಕೆಪಿ ಜೈಸ್ವಾಲ್ ಅಂತ ಹೇಳಿ ಇವರು ಹೇಳ್ತಾರ ಗಂಗರ ಬಗ್ಗೆ ಗಂಗರು ಏನದರಲ್ಲ ಅವರು ಜಾಹಿನ ವೇಲ ಕುಲದವರು ಕಣ್ವ ಗೋತ್ರಕ್ಕೆ ಸಂಬಂಧಪಟ್ಟವರು ಇಕ್ಷ್ವಾಕು ವಂಶಸ್ಥರು ನೋಡ್ರಿ ಕೆಪಿ ಜೈಸ್ವಾಲ್ ಹೇಳತ್ತಾರ ಗಂಗರ ಬಗ್ಗೆ ಇವರು ಯಾವ ಕುಲಕ್ಕೆ ಸಂಬಂಧಪಟ್ಟವರಂತೆ ಜಾಹ್ನವೀಲ ಕುಲಕ್ಕೆ ಸಂಬಂಧಪಟ್ಟವರು ಯಾವ ಗೋತ್ರಕ್ಕೆ ಸಂಬಂಧಪಟ್ಟವರು ಅಂತಂದ್ರೆ ಕಣ್ವ ಗೋತ್ರಕ್ಕೆ ಸಂಬಂಧಪಟ್ಟವರು ಯಾವ ವಂಶಸ್ಥರು ಅಂತಂದ್ರೆ ಇಕ್ಷ್ವಾಕು ವಂಶಸ್ಥರು ಅಂತ ಹೇಳ್ತಾರೆ ಹಾಗಾದರೆ ಇವ್ರು ಎಲ್ಲಿಂದ ಈ ಕಡೆಗೆ ಬಂದರ ಅಂತಂದ್ರ ಉತ್ತರದ ಮಗಧದಿಂದ ಈ ಕಡೆಗೆ ಬಂದರ ಇಟ್ ಮೀನ್ಸ್ ದಕ್ಷಿಣದ ಕಡೆಗೆ ಬಂದಾರ ಅಂತ ತಿಳ್ಕೊಂಡು ಕೆಪಿ ಜೈಸ್ವಾಲ್ ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ ಓಕೆ ಸೊ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಇಕ್ಷ್ವಾಕು ವಂಶ ಅಂತ ಎಲ್ಲಿ ಒಂದ್ ಕಡೆ ಕೇಳಿರ್ತೀವಿ ಅದನ್ನ ನೆನಪು ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡಿ ಸೊ ಇನ್ನ ಮತ್ತೊಬ್ರು ಎಂ ವಿ ಕೃಷ್ಣರಾವ್ ಮತ್ತೆ ಲೆವಿಸ್ ರೈಸ್ ಅಂತಕ್ಕಂಥವ್ರು ಈ ಇಬ್ರು ಹೇಳ್ತಾರ ಇಲ್ಲ ಗಂಗರು ಅಚ್ಚಗನ್ನಡದವರು ಅಂತ ಹೇಳ್ತಾರೆ ಇವರು ಗಂಗರು ಯಾರತ್ತೆ ಅಚ್ಚಗನ್ನಡದವರು ಅಂತ ಹೇಳ್ತಾರೆ ಸೊ ಏನೇ ಇರಲಿ ಹೇಗೆ ಇರಲಿ ಗಂಗರ ಬಗ್ಗೆ ನಾವು ನೋಡ್ತಾ ಬಂದಾಗ ಸಿಂಹನಂದಿ ಅವರು ಇಂಪಾರ್ಟೆಂಟ್ ಆಗ್ತಾರೆ ಯಾಕೆ ಅಂತಂದ್ರ ಸೊ ಒಂದು ಗಂಗರು ಮಣಿತನ ಸ್ಥಾಪನೆ ಆಗ್ಲಿಕ್ಕೆ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂತಹ ಆಶೀರ್ವಾದ ಯಾರಾಗಿತ್ತು ಅಂದ್ರೆ ಪೂಜ್ಯ ದೇವನಂದಿ ಅವರದಾಗಿತ್ತು ಸೊ ಈ ಹಿನ್ನೆಲೆಯಿಂದ ಗಂಗರ ಬಗ್ಗೆ ನಾವು ಅಧ್ಯಯನವನ್ನ ಮಾಡೋಣ ಸೊ ಇಲ್ಲಿ ಮೊದಲಿಗೆ ನಾವು ಯಾರ ಬಗ್ಗೆ ತಿಳ್ಕೊಂಡು ಅಂತಂದ್ರೆ ದಡಿಗನ ಬಗ್ಗೆ ನೋಡೋಣ ವೆರಿ ಸಂಕ್ಷಿಪ್ತವಾಗಿರ್ತವೆ ಪಾಯಿಂಟ್ ಬಹಳ ಈಸಿ ಆಗಿ ಅರ್ಥ ಮಾಡ್ಕೊಳ್ರಿ ಸೊ ಇಲ್ಲಿ ಗಂಗರ ಬಗ್ಗೆ ಅಂತ ಬಂದಾಗ ಆ ಒಂದೊಂದಾಗ ನಾನು ಬರಿತಾ ಹೋಗ್ತೀನಿ ದಡಿಗನ ಬಗ್ಗೆ ತಗೊಂಡ್ಬಿಡೋಣ 350-400 ಈತನ ಆಡಳಿತಾವಧಿ ಸೊ ಮೊದಲನೇದ್ದು ಇವಂಗ ಸ್ಥಾಪಕ ಅಂತ ಕೊಡೋನು ಮತ್ತೊಂದು ಇವನ ಹೆಸರು ಕೊಡೋನು ಏನು ಅಂತಂದ್ರೆ ಕೊಂಗಣಿ ವರ್ಮ ಅಂತ ಹೆಸರು ಕೊಡೋನು ಮಾರ್ಗದರ್ಶನ ಮಾಡಿದವರು ಯಾರು ಅಂತಂದ್ರೆ ಸಿಂಹನಂದಿಯವರು ಅಂತ ಹೇಳೋನು ರಾಜಧಾನಿ ಯಾವುದು ಅಂತಂದ್ರೆ ಕುವಲಾಲ ಅಂತನೋನು ಈಸಿಯಾಗಿ ಒಂದೊಂದು ಪಾಯಿಂಟ್ ತಗೊಂಡು ಹೋಗೋನು ಓಕೆ ಇವನ್ ಸೋಲಿಸಿದ್ದು ಯಾರನ್ನ ಅಂತಂದ್ರ ಬಾಣರನ್ನು ಸೋಲಿಸಿದ ಯಾರನ್ನು ಸೋಲಿಸಿದ ಬಾಣರನ್ನು ಸೋಲಿಸಿದನು ಸೊ ಹೀಗಾಗಿ ಇವನ್ ಒಂದು ಬಿರುದದ
ಏನು ಅಂತಂದ್ರ ಏನು ಅಂತಂದ್ರ ಬಾಣ ವಂಶ ವನದಾವನಲಂ ಬಾಣ ವಂಶ ವನದಾವನಲಂ ಸರಿ ಅಂದ್ರೆ ಬಾಣರನ್ನು ಸೋಲಿಸಿದ್ದಕ್ಕಾಗಿ ದಡಿಗನಿಗೆ ಬಂದಂತಹ ಬಿರುದು ಬಾಣ ವಂಶ ವನದಾವನಲಂ ಮತ್ತೊಂದು ಧರ್ಮರಾಯ ಅಂತ ಬಿರುದದೆ ಯಾರಿಗೆ ದಡಿಗನಿಗೆ ಸೋ ವೆರಿ ಇಂಪಾರ್ಟೆಂಟ್ ಕೆಲಸ ಮಾಡ್ತಾನೆ ಇವನು ಮಹತ್ ಕಾರ್ಯ ಎಕ್ಸಾಮ್ ಪಾಯಿಂಟ್ ಎರಡು ಎಕ್ಸಾಮ್ ಪಾಯಿಂಟ್ ಒಂದು ಆತನ ಬಿರುದ ಎಕ್ಸಾಮ್ ಪಾಯಿಂಟ್ ಆಗ್ತದೆ ಈ ಸದ್ಯ ಇರತ್ತನಲ್ಲ ಅದು ಕೂಡ ಎಕ್ಸಾಮ್ ಪಾಯಿಂಟ್ ಆಗ್ತದೆ ಏನು ಅಂತಂದ್ರೆ ಅವನ ಗುರುಗಳು ಯಾರು ಸಿಂಹನಂದಿ ಸಿಂಹನಂದಿಯವರ ಮಾತಿನಂತೆ ಸಿಂಹನಂದಿಯವರ ಮಾತಿನಂತೆ ಶಿವಮೊಗ್ಗದ ದುಂಡಲಿ ಅಥವಾ ಮಂದಲಿ ಅಂತ ಕರೀತಿದ್ರು ಮುಂಚೆ ಅದನ್ನ ಮಂದಲಿ ಎಂಬಲ್ಲಿ ಒಂದು ಜೈನ ಚೈತ್ಯಾಲಯವನ್ನ ನಿರ್ಮಿಸಿಕೊಟ್ಟ ಎಸ್ ವೆರಿ ಇಂಪಾರ್ಟೆಂಟ್ ದಡಿಗನಿಗೆ ಸಂಬಂಧಪಟ್ಟಂತಹ ಎಕ್ಸಾಮ್ ಪಾಯಿಂಟ್ ಒನ್ಸ್ ಅಗೇನ್ ದಡಿಗನ ಆಡಳಿತದ ಕಾಲಾವಧಿ 350 ಶುರುವಾಗಿ 400ಕ್ಕೆ ಮುಗಿಬೇಕು ಎಸ್ ಅವನನ್ನೇ ನಾವು ಸ್ಥಾಪಕ ಅಂತ ಕರಿತೀವಿ ಯಾವುದರ ಸ್ಥಾಪಕ ಗಂಗಾ ಮನೆತನದ ಸ್ಥಾಪಕ ಅಂತ ಕರಿತೀವಿ ಅವನ ಮತ್ತೊಂದು ಹೆಸರು ಅದೇ ಕೊಂಗನಿ ವರ್ಮ ಅಂತ ತಿಳ್ಕೊಂಡು ಅವರು ಮನೆತನವನ್ನು ಕಟ್ಟಲಿಕ್ಕೆ ಸಹಕಾರಿಯಾದವರು ಸಿಂಹನಂದಿಯವರು ಇವರ ಮೊದಲ ರಾಜಧಾನಿ ಯಾವುದು ಅಂತಂದ್ರೆ ಕುವಲಾಲ ಅಥವಾ ಕೋಲಾರ ಎಸ್ ಇವನು ಸೋಲಿಸಿದ್ದು ಯಾರನ್ನ ಅಂತಂದ್ರೆ ಬಾಣರನ್ನ ಹೀಗಾಗಿ ಅದರ ಹೆಸರಿನ ಮೇಲೆ ಗುರುತು ಬಂದದ ಬಾಣ ವಂಶ ವನದಾವನಲಂ ಅಂತ ಯಾರಿಗೆ ಬಿರುದದ ಅಂದ್ರೆ ದಡಿಗನಿಗೆ ಬಿರುದದೆ ಅದೇ ದಡಿಗ ತನ್ನ ಗುರುಗಳಾದ ಸಿಂಹನಂದಿಯವರ ಅಣತಿಯಂತೆ ಮಾತಿನಂತೆ ಶಿವಮೊಗ್ಗದ ದುಂಡಲಿ ಅಥವಾ ಮಂದಲಿ ಎಂಬಲ್ಲೇ ಒಂದು ಚೈತ್ಯಾಲಯವನ್ನು ಕಟ್ತಾನ ಇಟ್ ಮೀನ್ಸ್ ಜೈನ ಚೈತ್ಯಾಲಯವನ್ನ ಕಟ್ಟಿಸ್ಲಿಕ್ಕೆ ಪ್ರಾರಂಭಿಸ್ತಾನೆ ಇದು ಯಾರಿಗೆ ಸಂಬಂಧಪಟ್ಟಿದ್ದು ಅಂತಂದ್ರೆ ದಡಿಗನಿಗೆ ಸಂಬಂಧಪಟ್ಟಿದ್ದು ಸೊ ಹಾಗೆ ಮತ್ತೊಂದು ಹೆಜ್ಜೆ ಮುಂದೆ ಹೋಗೋಣ ಸೊ ಇವನ ನಂತರ ಅಂತಂದ್ರೆ ನಾವು ಡೈರೆಕ್ಟ್ ಆಗಿ ದುರ್ವಿನೀತನಿಗೆ ಹೋಗೋಣ ಗಂಗರ ಮೊದಲ ಪ್ರಸಿದ್ಧ ದೊರೆ ಅಂತ ಕರೆಸ್ಕೊಳ್ತಾನೆ ದುರ್ವಿನೀತ ಅವನೀತನ ಮಗ ದುರ್ವಿನೀತ ಸೊ ಇವನ ಒಂದು ಆಡಳಿತದ ಅವಧಿ 529 ಓಕೆ ಸೊ ಎಸ್ ದುರ್ವಿನೀತನ ಬಗ್ಗೆ ನೋಡೋಣ ಸೊ ಒಳ್ಳೆ ಪಾಯಿಂಟ್ ಏನು ಅಂತಂದ್ರೆ ಈಮ ಅವನೀತನ ಮಗ ಅಂತ ಗೊತ್ತಿರಲಿ ಅವನೀತನ ಮಗ ಅಂತ ಗೊತ್ತಿರಲಿ ತಾಯಿ ಜ್ಯೇಷ್ಠಾದೇವಿ ಅಂತ ಹೇಳ್ತಾರ ಯಾದೇವಿ ಜ್ಯೇಷ್ಠಾದೇವಿ ಇಲ್ಲಿ ಸ್ವಲ್ಪ ವಿಶೇಷ ಅದ ಈ ಜ್ಯೇಷ್ಠಾದೇವಿ ಯಾರು ಅಂತಂದ್ರ ಪುನ್ನಾಟ ಅಂತ ಸ್ಥಳ ಪುನ್ನಾಟದ ಸ್ಕಂದವರ್ಮನ ಮಗಳು ಅಂತ ಹೇಳ್ತಾರೆ ಸ್ಕಂದ ವರ್ಮನ ಮಗಳು ಯಾರು ಅಂತಂದ್ರೆ ಜ್ಯೇಷ್ಠಾದೇವಿ ಓಕೆ ಎಸ್ ಇಲ್ಲಿ ಈ ದುರ್ವಿನೀತನ ಗುರುಗಳು ಯಾರು ಅಂತ ಕೇಳಬಹುದು ಪೂಜ್ಯ ಪಾದ ದೇವನಂದಿ ಅಂತ ದುರ್ವಿನೀತನ ಗುರುಗಳು ಓಕೆ ಈ ದುರ್ವಿನೀತನಿಗೆ ಸಂಬಂಧಪಟ್ಟಂತೆ ಎಲ್ಲ ಅಂಶಗಳು ಕೂಡ ಬಹಳ ಮಹತ್ವದ್ದು ಇದೇ ದುರ್ವಿನೀತ ವಸ್ರೇಷ್ಠ ಸಾಹಿತಿಯಾಗಿದ್ದ ಸೊ ಹೀಗಾಗಿ ಆ ವೇಳೆಯಲ್ಲಿ ಭಾರವೀಯ ಕಿರಾತಾರ್ಜುನೀಯ ಅಂತದೆ ಭಾರವೀಯ ಕಿರಾತಾರ್ಜುನೀಯ ಅಂತದೆ ಈ ಭಾರವೀಯ ಕಿರಾತಾರ್ಜುನೀಯಂನ 15ನೇ ಸರ್ಗ ಅಂತ ಬರ್ತದೆ ಎಷ್ಟನೇ ಸರ್ಗ 15ನೇ ಸರ್ಗ ಅಂತ ಬರ್ತದೆ ಆ 15ನೇ ಸರ್ಗಕ್ಕೆ ಭಾಷ್ಯ ಬರೆದ ಅಂತ ಹೇಳ್ತಾರೆ ಭಾಷೆಯಲ್ಲ ಭಾಷ್ಯ ಅಂತ ಹೇಳ್ತಾರೆ ಭಾಷ್ಯ ಎಂದರೆ ತರ್ಕ ಎಂದರ್ಥ ವಿಮರ್ಶೆ ಎಂದರ್ಥ ಭಾರವೀಯ ಕಿರಾತಾರ್ಜುನಿ ಅಂತ ಏನು ಕೃತಿ ಅದಲ್ಲ ಎಕ್ಸಾಕ್ಟ್ ಆಗಿ ಎಷ್ಟನೇ ಸರ್ಗ ಅಂದ್ರ 15ನೇ ಸರ್ಗ ಅಂತ ಹೇಳ್ತಾರೆ ಆ 15ನೇ ಸರ್ಗಕ್ಕೆ ವಿಮರ್ಶೆಯನ್ನ ಬರೀತಾನೆ ಭಾಷೆಯನ್ನ ಬರೀತಾನೆ ಇದೇ ದುರ್ವಿನೀತ ಓಕೆ ಹಾಗೆ ಇನ್ನ ಗುಣಾಢ್ಯ ಅಂತ ಗೊತ್ತದೆ ಎಲ್ಲರಿಗೂ
ಬೃಹತ್ ಕಥಾ ಅಥವಾ ವಡ್ಡ ಕಥಾ ಅಂತೀವಲ್ಲ ಇದನ್ನ ಸಂಸ್ಕೃತಕ್ಕೆ ಸಂಸ್ಕೃತಕ್ಕೆ ಭಾಷಾಂತರಿಸಿದ ಯಾರು ಅಂತಂದ್ರೆ ದುರ್ವಿನೀತ ಈ ದುರ್ವಿನೀತನ ಬಗ್ಗೆ ಮತ್ತೊಂದು ಮಹತ್ವದ ಅಂಶ ಏನು ಅಂತಂದ್ರೆ ಶ್ರೀ ವಿಜಯ ತನ್ನ ಕವಿರಾಜ ಮಾರ್ಗದಲ್ಲಿ ದುರ್ವಿನೀತನ ಬಗ್ಗೆ ಹೇಳಿದ್ದು ಇದಕ್ಕೆ ಹೇಳ್ತಿರೋದು ದುರ್ವಿನೀತ ಒಬ್ಬ ಸಾಹಿತಿಯಾಗಿದ್ದ ಅಂತ ಹೇಳಾತಿದ್ದು ಹಾಗಾದ್ರೆ ಆ ಶ್ರೀ ವಿಜಯ ಕವಿರಾಜ ಮಾರ್ಗದಲ್ಲಿ ಏನು ಅಂತ ಹೇಳಿದ ದುರ್ವಿನೀತನ ಬಗ್ಗೆ ವೆರಿ ಇಂಪಾರ್ಟೆಂಟ್ ಸೋ ಇಲ್ಲಿ ಬರಿತೀನಿ ನೋಡಿ ಬೇಕಿದ್ರೆ ನೀವು ಅದನ್ನ ಒಂದಲ್ಲ ಎರಡು ಸಾರಿ ಸೋ ಅಂದ್ರಿ ಬಹಳ ಹೆಲ್ಪ್ ಆಗ್ತದೆ ಸೋ ಏನು ಅಂತಂದ್ರೆ ವಿಮಲೋದಯ ವಿಮ ಲೋದಯ ನಾಗಾರ್ಜುನ ನಾಗಾರ್ಜುನ ಸಮೇತ ಜಯಂಗೊಂಡ ಜಯಂಗೊಂಡ ದುರ್ವಿನೀತಾದಿಗಳ್ ದುರ್ವಿನೀತಾದಿ ಗಳ್ ಬಂತಲ್ರಿ ಹೆಸರು ಇಲ್ಲೇ ಏನಂತ ಬಂತು ಅಲ್ಲಿ ವಿಮಲೋದಯ ನಾಗಾರ್ಜುನ ಸಮೇತ ಜಯಂಗೊಂಡ ದುರ್ವಿನೀತಾದಿಗಳ್ ಹೆಸರು ಬಂತಲ್ಲ ಶ್ರೀ ವಿಜಯ ತಾನು ಬರೆದಂತಹ ಕವಿರಾಜ ಮಾರ್ಗದಲ್ಲಿ ಈ ರೀತಿಯಾಗಿ ಉಲ್ಲೇಖ ಕೊಟ್ಟನ ಸೋ ಹಾಗೆ ಮುಂದೆ ಹೇಳ್ತಾನೆ ಗಳ್ ಕ್ರಮದೋಳ್ ಕ್ರಮದೋಳ್ ಪದಗಳ ರಚಿತಪ್ಪ ಅಂತ ಮುಂದೊಂದು ಸಾಲ್ ಪೂರ್ತಿ ಅದೇ ನಾವು ಬೇಕಾಗಿದ್ದೇನು ಅಂದ್ರೆ ಶ್ರೀ ವಿಜಯನ ಕವಿರಾಜ ಮಾರ್ಗದೊಳಗೆ ಇವನ ಹೆಸರು ಐತೆ ಅನ್ನಲಿಕ್ಕೆ ಒಂದು ಸಾಕ್ಷಿ ಬೇಕಿತ್ತು ಸೋ ಈ ರೀತಿಯಾಗಿ ಪ್ರಾರಂಭ ಆಗ್ತದೆ ಆ ಕವಿರಾಜ ಮಾರ್ಗದಲ್ಲಿ ಇವರ ಬಗ್ಗೆ ವಿಮಲೋದಯ ನಾಗಾರ್ಜುನ ಸಮೇತ ಜಯಂಗೊಂಡ ದುರ್ವಿನೀತಾದಿಗಳ್ ಕ್ರಮದೋಳ್ ನೆಗಳ್ ಕಚ್ಚಿ ಅಂತ ಒಂದು ಸಾಲದ ಮುಂದ ಇಷ್ಟ ಸಾಕಂತ ಅನಿಸ್ತದೆ ಅದಕ್ಕೆ ಓಕೆ ಸರಿ ಇಷ್ಟು ಈ ದುರ್ವಿನೀತನ ಬಗ್ಗೆ ಇರತಕ್ಕಂತದ್ದು ಒನ್ಸ್ ಅಗೇನ್ ಇವ ಅವನೀತನ ಮಗಾದನೆ ತಾಯಿ ಜ್ಯೇಷ್ಠಾದೇವಿ ಇದ್ದಾಳೆ ಗುರುಗಳು ಪೂಜ್ಯಪಾದರಾದರೆ ಸಾಹಿತ್ಯ ದೃಷ್ಟಿಯಿಂದ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಏನು ಅಂತಂದ್ರೆ ಇವೆರಡು ಕಿರಾತಾರ್ಜುನಿಯ ಹದಿನೈದು ಸರ್ಗಕ್ಕೆ ಭಾಷ್ಯ ಬರೆದಿದ್ದು ಗುಣಾಢ್ಯನ ವಡ್ಡ ಕಥಾವನ್ನ ಸಂಸ್ಕೃತಕ್ಕೆ ಬದಲಾಯಿಸಿದ್ದು ಹಾಗೆ ಇವನ ಹೆಸರಲ್ಲಿ ಕಂಡು ಬರ್ತದೆ ಅಂತಂದ್ರೆ ಶ್ರೀ ವಿಜಯನ ಕವಿರಾಜ ಮಾರ್ಗದಲ್ಲಿ ಕಂಡು ಬರ್ತದೆ ಹಾಗೆ ಒಂದು ಶಾಸನವನ್ನ ಕೂಡ ದುರ್ವಿನೀತ ಹೊರಡಿಸಿದ್ದ ಅದನ್ನ ಹೆಬ್ಬೆಟ್ಟ ಶಾಸನ ಅಂತ ಕರೀತಾರೆ ಈ ಹೆಬ್ಬೆಟ್ಟ ಶಾಸನ ಗುಬರೆಡ್ಡಿ ಅಥವಾ ಗುಮ್ಮರೆಡ್ಡಿ ಅಂತ ಹೇಳ್ತಾರೆ ಗುಮ್ಮರೆಡ್ಡಿ ಅನ್ನೋ ಸ್ಥಳದೊಳಗ ಸಿಕ್ತು ಅಂತ ಹೇಳ್ತಾರೆ ಓಕೆ ಸೊ ಒನ್ಸ್ ಅಗೇನ್ ಇದ್ರೊಳಗ ಏನದೇ ಅಂತಂದ್ರೆ ಹೆಬ್ಬೆಟ್ಟ ಶಾಸನದೊಳಗ ಗಂಗರ ಗಂಗರ ವಂಶಾವಳಿಯ ಆಡಳಿತ ವಂಶಾವಳಿ ಮತ್ತು ಕ್ರಮವಾದ ಆಡಳಿತಗಳ ಬಗ್ಗೆ ಅವರೆಲ್ಲರೂ ಹೆಂಗ ಆಳ್ಕೊಂತ ಬಂದಾರಂತ ಕ್ರಮವಾದ ಆಡಳಿತದ ಬಗ್ಗೆ ಹೆಬ್ಬೆಟ್ಟ ಶಾಸನ ತಿಳಿಸ್ತದೆ ಅಂತ ಹೇಳ್ತಾರೆ ಸೊ ಇವನಿಗಿರ್ತಕ್ಕಂತಹ ಕೆಲವಷ್ಟು ವಿಶೇಷವಾಗಿರೋ ಬಿರುದುಗಳು ಬಹಳ ಚಂದ ಅದಾವ ಅವ್ರ ಅಪ್ಪನ ಹೆಸರಿನ ಮ್ಯಾಗ ಒಂದು ಬಿರುದು ಇಟ್ಕೊಂಡನವ ಸೊ ಏನು ಅಂದ್ರೆ ಅವನಿ ಅವನಿ ತ ಸ್ಥಿರ ಪ್ರಜಾಲಯ ಅಂತ ಬಿರುದದೆ ಯಾರಿಗೆ ದುರ್ವಿನೀತನಿಗೆ ಏನಂತ ಅವನೀತ ಸ್ಥಿರ ಪ್ರಜಾಲಯ ಯಾರ ಬಿರುದು ಎಸ್ ದುರ್ವಿನೀತನ ಬಿರುದು ಒಂದು ಎರಡನೇದ್ದು ಅಹಿತ ಅನಿತ ಅಂತದ ಮೂರನೇ ಬಿರುದು ಕಮಲೋಧರ ಕಮಲೋಧರ ಅಂತದ ಇನ್ನೊಂದು ಧರ್ಮ ರಾಜಾದಿ ರಾಜ ಅಂತ ದುರ್ವಿನೀತನಿಗೆ ಇವಿಷ್ಟು ಬಿರುದುಗಳಾದಾವೆ ಸೊ ಹಾಗೆ ಈ ದುರ್ವಿನೀತ ಅಂತ ಬಂದಾಗ ಎಕ್ಸಾಮ್ ಕೇಳಿರ್ತಕ್ಕಂಥವು ಬಿರುದುಗಳಲ್ಲಿ ಇದನ್ನು ಕೇಳ್ಯಾರು ಸೊ ಇದನ್ನು ಕೇಳ್ಯಾರು ಎಕ್ಸಾಮ್ ಒಳಗೆ ದುರ್ವಿನೀತನ ಬಗ್ಗೆ ವಾಪಸ್ಸು ಹೆಬ್ಬೆಟ್ಟ ಶಾಸನದ ಮೇಲೆ ಪ್ರಶ್ನೆ ಬಂದದ ಸೊ ಯಾರ ಒಂದು ಕೃತಿಗೆ ಅಥವಾ ಎಷ್ಟನೇ ಸರ್ಗಕ್ಕೆ ಅಂತ ತಿಳ್ಕೊಂಡು ಎಕ್ಸಾಮ್ನಾಗ ಬಂದದ ಭಾಷೆ ಬರೆದಿದ್ದು ಹಾಗೆ ಯಾವುದನ್ನ ಸಂಸ್ಕೃತಕ್ಕೆ ಬದಲಾಯಿಸಿದ ಅಂತ ತಿಳ್ಕೊಂಡು ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥದ್ದು ಇವಿಷ್ಟು ಯಾರಿಗೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಎಸ್ ದುರ್ವಿನೀತನಿಗೆ ಸಂಬಂಧಪಟ್ಟಿದ್ದು ಹಾಗೆ ದುರ್ವಿನೀತನ ಇನ್ನೊಂದು ವಿಶೇಷತೆಯಲ್ಲಿ ಕಂಡು ಬಂದದ ಅಂತಂದ್ರೆ ದುರ್ವಿನೀತ ಒಬ್ಬ ಸಾಹಿತಿಯಾಗಿದ್ದ ಅನ್ಲಿಕ್ಕೆ ಮತ್ತೊಂದು ಸಾಕ್ಷಿ ಯಾವುದಂದ್ರೆ ಶ್ರೀ ವಿಜಯನ ಶ್ರೀ ವಿಜಯನ ಕವಿ ರಾಜ ಮಾರ್ಗದಲ್ಲಿ ಓಕೆ ಸೊ ಇಷ್ಟು ದುರ್ವಿನೀತನ ಬಗ್ಗೆ ಆಯಿತು ಸೊ ವೆರಿ ಇಂಪಾರ್ಟೆಂಟ್ ಪರ್ಸನ್ ನನ್ನ ಅಷ್ಟೇ ಕರ್ಕೊಂಡು ಬರ್ತಾನೆ ಅಂತ ಹೇಳ್ತಿದ್ದೀನಿ
ಸೊ ಇಲ್ಲಿ ಮತ್ತೊಬ್ಬರು ಯಾರು ಅಂತಂದ್ರೆ ಶ್ರೀ ವಿಜಯ ಸುಮಾರು ಕ್ರಿಸ್